ಮಳೆ ಚಳಿಗೆ ಬಜ್ಜಿ ಬೊಂಡನೇ ತಿನ್ನಬೇಕು ಅಂತ ಏನಿಲ್ಲ ಈ ರೀತಿ ಖಾಕಾರವಾಗಿ ಶುಂಠಿ ಚಟ್ನಿ ಮಾಡಿದರೆ ಬಾಯಿಗೆ ರುಚಿನೂ ಆಗಿರುತ್ತೆ ಹಾಗೆಯೇ ಆರೋಗ್ಯಕರನೂ ಹೌದು ಈ ಶುಂಠಿ ಚಟ್ನಿ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಜೊತೆ ಪಡ್ಡು ಹಾಗೆ ಅನ್ನಕ್ಕೂ ಸಹ ಎಕ್ಸಲೆಂಟ್ ಕಾಂಬಿನೇಷನ್ ಇದನ್ನು ಮಾಡೋದು ಹೇಗೆ ಅಂತ ನಾವು ಇವತ್ತು ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ ನೀವು ಬರೆಯುವಂಥ ಈ ಅದ್ಭುತವಾದಂಥ ಕಮೆಂಟ್ಗಳನ್ನ ನೋಡಿದರೆ ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮ ಬೆಂಬಲ ಅಡುಗೆ ಸಾಧನದೊಂದಿಗೆ ಹೀಗೆ ಇರಲಿ ಅಂತ ಕೇಳ್ತಾ ಪ್ರೀತಿಯಿಂದ ನನ್ನ ಧನ್ಯವಾದಗಳನ್ನ ನಿಮಗೆ ತಿಳಿಸ್ತೇನೆ ಈ ಶುಂಠಿ ಚಟ್ನಿಗೆ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಕಾಳನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈ ಮೆಂತ್ಯ ಕಾಳನ್ನು ಸ್ವಲ್ಪ ಹಾಕಿ ಇಲ್ಲಾಂದರೆ ಚಟ್ನಿ ಕಹಿ ಟೇಸ್ಟ್ ಬರುತ್ತೆ ಈ ನಾಲ್ಕು ಸಾಮಗ್ರಿಗಳನ್ನು ಬಿಸಿ ಎಣ್ಣೆಗೆ ಹಾಕಿ ಲೋ ಫ್ಲೇಮಲ್ಲಿ ನಾವು ಅದನ್ನು ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ಈ ರೀತಿಯೇ ಹುರಿತನೇ ಇದ್ದರೆ ಅದು ಕಲ್ಲರ್ ಚೇಂಜ್ ಆಗುತ್ತೆ ಕಟುಮ್ ಕಟುಮ್ ಅಂತ ಆಗುತ್ತೆ ಅದು ತುಂಬಾ ಮುಖ್ಯ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಬೇಳೆಗಳ ಕಲರ್ ಚೇಂಜ್ ಮಾಡಿಬಿಟ್ರೆ ಚಟ್ನಿ ರುಚಿಯಾಗಿ ಬರೋದಿಲ್ಲ ಹಾಗಾಗಿ ತುಂಬ ಮುಖ್ಯವಾಗಿ ಲೋ ಫ್ಲೇಮಲ್ಲಿ ಇದನ್ನು ಹುರಿಬೇಕಾಗುತ್ತೆ ಒಂದು ಸಾರಿ ಕಲ್ಲರ್ ಚೇಂಜ್ ಆಗಿದೆ ಅನ್ನೋ ಟೈಮ್ನಲ್ಲಿ ನಾವು ಮತ್ತೆ ಸಾಮಗ್ರಿಗಳನ್ನ ಇದಕ್ಕೆ ಸೇರಿಸಬೇಕಾಗುತ್ತೆ ಈಗ ಬೇಳೆಗಳ ಕಲ್ಲರು ಎಲ್ಲ ಚೇಂಜ್ ಆಗಿದೆ ಮೆಂತ್ಯ ಬೇಳೆ ಹಾಗೆ ಸಾಸಿವೆನೂ ಸಹ ಚೆನ್ನಾಗಿ ಸೆಡಿದಿದೆ ಈ ಸಮಯದಲ್ಲಿ ನಾವು ಮತ್ತೆ ಸಾಮಗ್ರಿಗಳನ್ನ ಸೇರಿಸಬೇಕಾಗುತ್ತೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಖಾರಕ್ಕೆ ತಕ್ಕಂತೆ ಇಲ್ಲಿ ಕೆಂಪು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ನಾನಿವತ್ತು ಬರೀ ಮೂರೇ ಮೂರು ಕೆಂಪು ಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ ನಿಮಗೆ ಈ ಚಟ್ನಿ ತುಂಬ ಖಾರಖಾರವಾಗಿ ಬೇಕು ಅಂದರೆ ನೀವು ಈ ಮೆಣಸಿನಕಾಯಿನ ಜಾಸ್ತಿ ಹಾಕೋಬಹುದು ಶುಂಠಿನಲ್ಲೂ ಸಹ ಸ್ವಲ್ಪ ಖಾರ ಇರೋದರಿಂದ ನಾನು ಅದನ್ನು ಲೆಕ್ಕದಲ್ಲಿ ಇಟ್ಕೊಂಡು ಇಲ್ಲಿ ಕೆಂಪು ಮೆಣಸಿನ್ಕಾಯಿನ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಇದನ್ನು ಸಹ ಲೋ ಫ್ಲೇಮಲ್ಲಿ ನಾವು ಹುರಿಬೇಕಾಗುತ್ತೆ ಲೋ ಫ್ಲೇಮಲ್ಲಿ ನಾವು ಹುರಿತಾ ಹೋದರೆ ಎಲ್ಲ ಒಂದೇ ರೀತಿ ಕಲರ್ ಚೇಂಜ್ ಆಗುತ್ತೆ ಆ ಸಮಯದಲ್ಲಿ ಹಸಿ ಶುಂಠಿನ ನಾವಿಲ್ಲಿ ಸೇರಿಸ್ಬೇಕು ಎಷ್ಟು ಹಸಿ ಶುಂಠಿ ಅಂದರೆ ನೋಡಿ ಕೈಯಲ್ಲಿ ಒಂದು ಹಿಡಿಯಷ್ಟು ಬರಬೇಕು ಸುಮಾರು ಆರರಿಂದ ಏಳು ಇಂಚಿನಷ್ಟು ಹಸಿ ಶುಂಠಿನ ಸಿಪ್ಪೆ ತೆಗೆದುಬಿಟ್ಟು ನಾವು ಇದಕ್ಕೆ ಸೇರಿಸಬೇಕಾಗುತ್ತೆ ದಪ್ಪ ದಪ್ಪವಾಗಿ ಕಟ್ ಮಾಡಿದರೆ ಸಾಕು ಇದನ್ನು ಸಹ ಲೋ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ಹುರಿಬೇಕಾಗುತ್ತೆ ಈ ಚಟ್ನಿ ಮಾತ್ರ ಮೊದಲಿನಿಂದ ಕೊನೆಯವರೆಗೂ ಲೋ ಫ್ಲೇಮಲ್ಲೇ ಹುರಿಬೇಕು ಆಗಲೇ ಈ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ ಈ ಶುಂಠಿ ಹುರಿಬೇಕಾದ್ರೇ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಮೆಂತ್ಯೆ ಬೇಳೆಗಳು ಜೀರಿಗೆ ಧನಿಯಾ ಬೀಜ ಕೆಂಪು ಮೆಣಸಿನಕಾಯಿ ಹಾಗೆಯೇ ಕರಿಬೇವಿನ ಸೊಪ್ಪು ಶುಂಠಿ ಕೊನೆಗೆ ಇನ್ನೂ ಕೆಲವು ಸಾಮಗ್ರಿಗಳನ್ನ ಸೇರಿಸೋದ್ರಿಂದ ಎಲ್ಲ ಪದಾರ್ಥಗಳ ಫ್ಲೇವರ್ ಸೇರಿಸಿ ಒಂದು ಅದ್ಭುತವಾದ ಚಟ್ನಿಯಾಗಿ ಇದು ರೆಡಿಯಾಗುತ್ತೆ ಈಗ ನೋಡಿದರೆ ಎಲ್ಲ ಪದಾರ್ಥನೂ ಚೆನ್ನಾಗಿ ಹುರಿದಾಗಿದೆ ಈ ಸಮಯದಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟೌವ್ನ ಆಫ್ ಮಾಡಬೇಕು ಅರಿಶಿನ ಪುಡಿನ ಹಾಕಿದ ಮೇಲೆ ಹುರಿಯಕ್ಕೆ ಹೋಗಬಾರ್ದು ಯಾಕೆಂದರೆ ಅರಿಶಿನ ಪುಡಿ ಸೀದು ಹೋಗಿಬಿಡುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಸ್ಟೌವ್ನ ಆಫ್ ಮಾಡಿಬಿಟ್ಟು ಇದನ್ನು ಆರೋದಕ್ಕೆ ಬಿಡೋಣ ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ರುಬ್ಬಬೇಕಾಗುತ್ತೆ ಈಗ ಆರಿರೋಂಥ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮತ್ತು ನಾನು ಮೂರು ಸಾಮಗ್ರಿಗಳನ್ನ ಇದಕ್ಕೆ ಸೇರಿಸಬೇಕಾಗುತ್ತೆ ಅದೇನು ಅಂತಂದರೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ನೀರಿನ ಸಮೇತ ನಾನು ಸೇರಿಸ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ ಈ ಶುಂಠಿ ಚಟ್ನಿಗೆ ಉಪ್ಪು ಖಾರ ಎಷ್ಟು ಮುಖ್ಯನೋ ಅಷ್ಟೇ ಬೆಲ್ಲದ ಪುಡಿನೂ ಮುಖ್ಯ ಜೊತೆಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಸೇರಿಸ್ತೀವಿ ನೋಡಿ ಅದು ಒಂದು ವಿಭಿನ್ನವಾದ ಫ್ಲೇವರ್ನ ಕೊಡುತ್ತೆ ಹಾಗಾಗಿ ಈ ಶುಂಠಿ ಚಟ್ನಿಗೆ ಮೆಂತ್ಯ ಉಪ್ಪು ಖಾರ ಹುಳಿ ಸಿಹಿ ಈ ಐದು ಫ್ಲೇವರ್ಸು ತುಂಬ ಅಂದರೆ ತುಂಬಾ ಮುಖ್ಯ ಈಗ ಸ್ವಲ್ಪ ನೀರನ್ನು ಸೇರಿಸಿ ಈ ಶುಂಠಿ ಚಟ್ನಿನ ನೈಸಾಗಿ ರುಬ್ಕೊಂಡಿದ್ದೀನಿ ಈ ಚಟ್ನಿದ ಟೇಸ್ಟನ್ನ ಜಾಸ್ತಿ ಮಾಡೋಕ್ಕೋಸ್ಕರ ಈ ಒಂದು ಸಿಂಪಲ್ ಆಗಿರೋಂಥ ಒಗ್ಗರಣೆಯನ್ನು ಸೇರಿಸಿದ್ದೀನಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಕೆಂಪು ಮೆಣಸಿನ್ಕಾಯಿ ಒಗ್ಗರಣೆ ರುಚಿಯಾದಂಥ ಶುಂಠಿ ಚಟ್ನಿ ರೆಡಿಯಾಗಿದೆ ಖರ್ಕಾರವಾಗಿರುತ್ತೆ ರುಚಿಯಾಗಿರುತ್ತೆ ಇದು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಪೊಡ್ಡು ಜೊತೆ ಎಕ್ಸಲೆಂಟ್ ಕಾಂಬಿನೇಷನ್ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಶುಂಠಿ ಚಟ್ನಿ ಕಲಿಸ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ ಅದು ಈ ರೀತಿ ಮಳೆ ಚಳಿ ಸೀಸನಲ್ಲಂತೂ ಹೇಳಿ ಮಾಡಿಸಿದಂಥ ಚಟ್ನಿ ಅಡುಗೆ ಸಾಧನದಲ್ಲಿ ಹಲವು ರೀತಿಯ ಚಟ್ನಿಗಳಿವೆ ಹೋಟೆಲ್ ಸ್ಟೈಲ್ ಚಟ್ನಿ ಟೊಮೆಟೊ ಚಟ್ನಿ ತೆಂಗಿನಕಾಯಿ ಚಟ್ನಿ ಹಾಗೆಯೇ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹೀಗೆ ಹಲವು ರೀತಿಯ ಚಟ್ನಿ ಇದೆ ಅದನ್ನೆಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಜೊತೆಗೆ ಈ ಪಡ್ಡು ರೆಸಿಪಿನೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಮಿಸ್ ಮಾಡ್ತೀನಿ ಇದನ್ನು ಸಹ ನೋಡಿ ನಿಮಗೆಲ್ಲ ಈ ಶುಂಠಿ ಚಟ್ನಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ಹಾಗೇ ನೀವು ಇನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬೈ ಬೈ ಸಿ ಯು